ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದಂದು ಜಿಲ್ಲಾಡಳಿತದಿಂದ ಸಂವಿಧಾನ ಶಿಲ್ಪಿಗೆ ಗೌರವ ಸಲ್ಲಿಸಲಾಯಿತು. ತುಮಕೂರಿನಲ್ಲಿ ಜಿಲ್ಲಾಡಳಿತದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 61ನೇ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು. ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ ಮತ್ತಿತರರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಗುಚ್ಛ ಇರಿಸಿ ಗೌರವ ನಮನ ಸಲ್ಲಿಸಿದರು. ಉಪವಿಭಾಗಾಧಿಕಾರಿ ತಪ್ಸಂ ಜಾಹೀರ, ತಹಶೀಲ್ದಾರ್ ರಂಗೇಗೌಡ, ತಾಲೂಕು ಪಂಚಾಯಿತಿಯ ಇಒ ಡಾಕ್ಟರ್ ನಾಗಣ್ಣ, ಡಿವೈಎಸ್ಪಿ ನಾಗರಾಜು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ದೇವರಾಜು ಮತ್ತಿತರ ಅಧಿಕಾರಿಗಳು ಅಂಬೇಡ್ಕರ್ ಸ್ಮರಣೆ ಮಾಡಿದರು. ವಿವಿಧ ಸಂಘಟನೆಗಳ ಮುಖಂಡರಾದ ಪಿಎನ್ ರಾಮಯ್ಯ, ಎ ನಾಗೇಶ್, ಎ ಕೃಷ್ಣಮೂರ್ತಿ, ಸಿದ್ದರಾಜು, ರಂಜನ್, ಸುರೇಶ್, ಕೃಷ್ಣಪ್ಪ, ಸುನಿಲ್ ಮೊದಲಾದವರು ಭಾಗವಹಿಸಿದ್ದರು. ತುಮಕೂರಿನ ನಗರ ವಂಚಿತ ಯುವಜನ ಕೇಂದ್ರದಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನ ಆಚರಿಸಿ ಅಂಬೇಡ್ಕರ್ ಅವರಿಗೆ ಪುಷ್ಪನಮನ ಸಲ್ಲಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೇಶ ಕಂಡ ಮಹಾನ್ ವ್ಯಕ್ತಿ, ದೇಶಕ್ಕೆ ಅತ್ಯುತ್ತಮ ಸಂವಿಧಾನ ನೀಡುವ ಮೂಲಕ ಸಾಧನೆ ಮಾಡಿದ ಧೀಮಂತ ಎಂದು ಜನಪರ ಚಿಂತಕ ಪ್ರೊಫೆಸರ್ ಕೆ ದೊರೆರಾಜ್ ತಿಳಿಸಿದರು. ತುಮಕೂರಿನ ನಗರ ವಂಚಿತ ಯುವಜನರ ಸಂಪನ್ಮೂಲ ಕೇಂದ್ರದಲ್ಲಿ ಅಂಬೇಡ್ಕರ್ ಅವರ 61ನೇ ಪರಿನಿರ್ವಾಣ್ ಕಾರ್ಯಕ್ರಮದಲ್ಲಿ ಮಾತನಾಡಿ, ಅಂಬೇಡ್ಕರ್ ಬಗ್ಗೆ ಇರುವ ಅಪಾರ ಪ್ರೀತಿ ಗೌರವದಿಂದ ಅವರಿಗೆ ನಮನ ಸಲ್ಲಿಸಲಾಗುತ್ತಿದೆ ಎಂದರು. ಇಂದು ಯಥಾಸ್ಥಿತಿವಾದಿಗಳ ಕೈಗೆ ಸಿಕ್ಕಿ ದೇಶ ನಲುಗುತ್ತಿದೆ. ಧರ್ಮ ಜಾತಿ ವಿಷಬೀಜ ಬಿತ್ತಿ ಸಂಘರ್ಷಕ್ಕೆ ದಾರಿ ಮಾಡಿಕೊಡಲಾಗುತ್ತಿದೆ. ಅಸಮಾನತೆ ಸ್ವಾರ್ಥ ಸಮಾಜದಲ್ಲಿ ಹೆಚ್ಚಿದ್ದು ಬಡವ ದಲಿತರನ್ನ ಶೋಷಿಸಲಾಗುತ್ತಿದೆ ಎಂದರು. ಕೇವಲ ಆಚರಣೆಗಳಿಂದ ಏನೂ ಆಗದು. ಮಹಾತ್ಮರು ನಮಗೆ ನೀಡಿರುವ ಜವಾಬ್ದಾರಿಯನ್ನ ನಾವೆಲ್ಲರೂ ಅರಿಯಬೇಕು. ಎಲ್ಲರೂ ಮನುಷ್ಯರು, ಸಮಾನತೆಯಿಂದ ಬಾಳುವುದನ್ನ ಕಲಿಬೇಕು. ಆಗ ಮಾತ್ರ ದೇಶ ಉದ್ದಾರಕ್ಕೆ ಸಾಧ್ಯ ಎಂದರು. ಸರಳವಾಗಿ ಆಮೇಲೆ ಇದನ್ನ ವಿಚಾರ ಮಾಡಿಕೊಂಡು ಹೋಗ್ಬೋದು. ನಾವು ಈ ಬದುಕ್ತಾ ಇರುವಂತಹ ಕಾಲಘಟ್ಟ ಇದೆಯಲ್ಲ, ನಮ್ಮ ಕಾಲ ಇದು ಸೈದ್ಧಾಂತಿಕ ಸಂಘರ್ಷದ ಕಾಲ. ಈ ಸೈದ್ಧಾಂತಿಕ ಸಂಘರ್ಷ ಕಾಲದಲ್ಲಿ ಅವರ ಕ್ರಾಂತಿ ಪ್ರತಿಕ್ರಾಂತಿ ಆಲೋಚನೆಗಳು ವಿಚಾರಗಳಿದಾವಲ್ಲ, ಅವು ನಮ್ಮ ಮನಸ್ಸು ಮತ್ತು ಮೆದುಳಿಗೆ ಹೋಗ್ಬೇಕು. ನಮ್ಮ ಮನಸ್ಸು ಮತ್ತು ಮೆದುಳಿಗೆ ಹೋದಾಗ ಈ ಸೈದ್ಧಾಂತಿಕ ಸಂಘರ್ಷದಲ್ಲಿ ನಾವು ಗೆಲ್ಲುವುದು ಹೇಗೆ ಅಂತ ಗೊತ್ತಾಗುತ್ತೆ. ಈ ಸೈದ್ಧಾಂತಿಕ ಸಂಘರ್ಷದಲ್ಲಿ ನಾವು ಒಂದು ಸಾಂಸ್ಕೃತಿಕ ಗುಲಾಮಗಿರಿಯಿಂದ ಬಿಡುಗಡೆಯಾಗದ ಹೇಗೆ ಅಂತೇಳಿ ಗೊತ್ತಾಗುತ್ತೆ. ಇವೆರಡು ಬಹಳ ಮುಖ್ಯವಾದಂತ ವಿಚಾರಗಳು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿರೋದು. ಈ ಸೈದ್ಧಾಂತಿಕ ಸಂಘರ್ಷದ ಕಾಲ ಅಂತ ನಾವು ಯಾಕೆ ಕರಿತಿದ್ದೇವೆ ಅಂತಂದ್ರೆ, ನೀವು ಹಿಂಗೆ ಮೆಲ್ಕಾಗ್ತಾಗ ಡಿಸೆಂಬರ್ 6 ಬಾಬ್ರಿ ಮಸೀದಿಯನ್ನ ಕೆಡವಿತು. ಹಾಗೆ ಒಂದು ಅಣು ಬಾಂಬನ್ನ ಒಂದು ಪ್ರಯೋಗವನ್ನು ಕೂಡ ಇದು ವಾಜಪೇಯಿ ಅವರ ಕಾಲದಲ್ಲಿ ಬುದ್ಧ ನಕ್ಕ ಅನ್ನೋ ಇದರಲ್ಲಿ ಮಾಡಿ ಅಲ್ಲಿಂದ ಪ್ರಾರಂಭ ಆಗಿ ಈಗ ಆ ಒಂದು ಯಥಾಸ್ಥಿತಿ ವಾದಿಗಳ ಕೈಯಲ್ಲಿ ಸರ್ಕಾರ ಇರುವಂತ ಕಾಲದಲ್ಲಿ ನಾವು ಬದುಕಿದ್ದೇವೆ. ದಲಿತ ಮುಖಂಡ ನರಸಿಂಹಪ್ಪ, ಎ ನರಸಿಂಹಮೂರ್ತಿ, ಡಾಕ್ಟರ್ ರಮೇಶ್, ದೀಪಿಕಾ ಇತರರು ಇದ್ದರು. ವಕೀಲರು ವೃತ್ತಿ ಘನತೆ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಕುಣಿಗಲ್ನಲ್ಲಿ ನ್ಯಾಯಾಧೀಶರಾದ ಮೊಹಮ್ಮದ್ ಮೊಯ್ಯುದ್ದೀನ್ ತಿಳಿಸಿದ್ದಾರೆ. ಕುಣಿಗಲ್ನ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ನೇತೃತ್ವದಲ್ಲಿ ವಕೀಲರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮೊಹಮ್ಮದ್ ಮೈನೂದಿಲ್ಲಾ ಮಾತನಾಡಿ, ವಕೀಲರ ವೃತ್ತಿ ನೋಬಲ್ ವೃತ್ತಿಯಾಗಿದೆ. ಸಂಘವು ನೋಬೆಲ್ ಸಂಘವಾಗಿದೆ. ವಕೀಲರು ನ್ಯಾಯಯುತ ಹೋರಾಟಕ್ಕೆ ಮುಂದಾದಲ್ಲಿ ಜಯ ಖಂಡಿತ. ಸಂಘ ಸಹ ಇಂತಹ ಹಲವು ಹೋರಾಟ ಮಾಡುವ ಮೂಲಕ ನ್ಯಾಯಯುತ ಹಕ್ಕು ಪಡೆದಿದೆ. ವಕೀಲರು ವೃತ್ತಿ ಘನತೆ ಕಾಪಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದರು. ಕೇಸ್ ಗೆಲ್ಲೋದ್ರು ಸ್ವಲ್ಪ ಕಷ್ಟನೇ ಆಗ್ತದೆ, ಯಾಕಂದ್ರೆ ಹಠ ಇರೋದು ಯಾಕೆ ಅಂತಂದ್ರೆ ಅದು ಒಂದು ಸ್ವಾಭಿಮಾನ. ಅದು ಎಂತಾದ ಕೇಸ್ ಬರಲಿ, ನಾನಿದು ಗೆದ್ದೇ ಗೆಲ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ. ಕೇಸ್ ತಗೊಳೋಕಿನ್ನ ಮುಂಚೆ ಯೋಚನೆ ಮಾಡಬೇಕು. ಕೇಸ್ ತಗೊಂಡ ಮೇಲೆ ಹಿಂದೆ ಸರಿಯೋಂಗಿಲ್ಲ, ಅದು ಅಂತ ಪ್ರೊಫೆಷನ್ ಅದು. ಹಾಗಾಗಿ ಅಡ್ವೊಕೇಟ್ ಪ್ರೊಫೆಷನ್ಗೆ ನೋಬಲ್ ಪ್ರೊಫೆಷನ್ ಅಂತ. ನ್ಯಾಯಾಧೀಶರಾದ ಕೃಷ್ಣ ಮಾತನಾಡಿ, ವಕೀಲರು ಆಧುನಿಕ ಸಮಾಜ ನಿರ್ಮಾಣದ ಇಂಜಿನಿಯರ್ಗಳು. ಸ್ವಸ್ಥ ಸಮಾಜ ನಿರ್ಮಾಣ, ಕಾನೂನು ನಿರ್ವಹಣೆಯಲ್ಲಿ ವಕೀಲರ ಪಾತ್ರ ಮಹತ್ವದಾಗಿದೆ. ನ್ಯಾಯ ಅರಸಿ ಬರುವ ಕಕ್ಷಿದಾರರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಕಾನೂನು ವಿಷಯ ಅಧ್ಯಯನ ಮಾಡಿ ವಕೀಲರು ವೃತ್ತಿ ಬದ್ಧತೆ ಕಾಪಾಡಬೇಕು ಎಂದರು. ಅಡ್ವೊಕೇಟ್ಸ್ ಆರ್ ಕಾಲ್ಡ್ ಆಸ್ ಸೋಷಿಯಲ್ ಇಂಜಿನಿಯರ್ಸ್. ನಾವು ಸಮಾಜ ಕಟ್ಟುವಂತಹ ಇಂಜಿನಿಯರ್ಸ್. ನಾವು ಒಂದು ಉತ್ತಮ ಸಮಾಜ ಕಟ್ಟೋದಕ್ಕೆ ವಕೀಲರ ಅವಶ್ಯಕತೆ ಬಹಳ ಮುಖ್ಯ.
ಅದರಿಂದ ಯಾವ ಒಬ್ಬ ಇಂಜಿನಿಯರ್ ಬಿಲ್ಡಿಂಗ್ ಕಟ್ಬೋದು, ಇನ್ನೊಬ್ಬ ಏನೋ ರೋಡ್ ಮಾಡಿಸ್ಬೋದು, ಇನ್ನೊಂದು ಮಾಡಿಸ್ಬೋದು. ಸಮಾಜದ ಕೆಟ್ಟತನವನ್ನ ಮತ್ತು ಸಮಾಜದಲ್ಲಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರೋರಿಗೆ ನಿಜವಾಗಿಯೂ ಏನಾದರೂ ಆಶ್ರಯ ದಾರಿ ಎತ್ತಿದ್ರೆ ಅದು ವಕೀಲರ ಕಚೇರಿ. ಕೆಲವು ವಿಚಾರಗಳು ಹೇಳೋದಕ್ಕೆ ಬಹಳ ಬೇಸರ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇತ್ತೀಚಿನ ವಕೀಲರಲ್ಲಿ ತಮ್ಮ ಏನು 5 ವರ್ಷದ 3 ವರ್ಷದ ಲಾ ಡಿಗ್ರಿ ಪಡಿತಾರೆ, ಅನಂತರ ಓದುವ ಗೀಳಿಗೆ ತುಂಬಾ ಹಚ್ಕೊಳ್ಳೋದಿಲ್ಲ. ಅವರು ತುಂಬಾ ಅಧ್ಯಯನ ಮಾಡುತ್ತಾ ಅದ್ರ ಬಗ್ಗೆ ಸಂಪೂರ್ಣ ನಡೆಸ್ಕೊಡ್ಬೇಕು ಅಂತೇಳಿ ನಿಮ್ಮ ವಕೀಲ ವೃತ್ತಿಗೆ ಸಂಪೂರ್ಣ ಗೌರವವನ್ನ ಉಳಿಸ್ಕೊಳ್ಳೋದ ಪ್ರಯತ್ನ ಮಾಡಿ ಅಂತೇಳಿ. ನ್ಯಾಯಾಧೀಶರಾದ ಕಿಶೋರ್ ಕುಮಾರ್, ವಕೀಲರ ಸಂಘದ ಅಧ್ಯಕ್ಷ ಕೆಎಂ ತಿಮ್ಮಪ್ಪ, ಕಾರ್ಯದರ್ಶಿ ಪಾರ್ವತಿಬಾಯಿ, ಖಜಾಂಚಿ ಸಿ ನಾರಾಯಣ ಇತರರು ಇದ್ದರು. ಗುಬ್ಬಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು. ಭಾರತದಲ್ಲಿ ಹಿಂದುಳಿದ ಜನಾಂಗವನ್ನ ಕತ್ತಲೆಯಿಂದ ಬೆಳಕಿನೆಡೆಗೆ ತಂತ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಆಗಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಎಸ್ಪಿ ಘಟಕದ ಅಧ್ಯಕ್ಷ ಲಿಂಗರಾಜು ತಿಳಿಸಿದರು. ಗುಬ್ಬಿ ಕಾಂಗ್ರೆಸ್ ಭವನದ ಮುಂದೆ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನ ಆಚರಣೆಯಲ್ಲಿ ಮಾತನಾಡಿ, ಹಿಂದುಳಿದ ವರ್ಗಗಳ ಹಿಂದಿನ ಪರಿಸ್ಥಿತಿಯನ್ನ ಅವಲೋಕಿಸಿದಾಗ ಇವತ್ತಿನ ದಿನಮಾನಗಳಲ್ಲಿ ಮಹತ್ತರ ಬದಲಾವಣೆಗಳಾಗಿವೆ. ಇಂತಹ ಬದಲಾವಣೆಗೆ ಕಾರಣ ಅಂಬೇಡ್ಕರ್ ನೀಡಿದ ಸಂವಿಧಾನದಿಂದಾಗಿ. ಮನುಷ್ಯನಿಗೆ ಬಡತನ ಮುಖ್ಯವಲ್ಲ, ಸಾಧಿಸುವ ಛಲವೊಂದಿದ್ದರೆ ಸಾಧಿಸಲಾಗದ ವಿಷಯವೇ ಇಲ್ಲ ಎಂದು ಅಂಬೇಡ್ಕರ್ ನಮಗೆ ದಾರಿದೀಪವಾಗಿದ್ದಾರೆ ಎಂದರು. ಇಡೀ ಭಾರತಕ್ಕೆ ಇಡೀ ಪ್ರಪಂಚಕ್ಕೆ ವಿಶ್ವ ರತ್ನ ಎಂಬ ಒಂದು ಪದವಿ ಪಡ್ಕೊಂಡ್ರು, ಭಾರತ ರತ್ನ ಅಂತ ಪದವಿ ಪಡ್ಕೊಂಡ್ರು, ಸಂವಿಧಾನ ಶಿಲ್ಪಿ ಅಂತಂದ್ರು. ಇಡೀ ಪ್ರಪಂಚದಲ್ಲಿ ಸಂವಿಧಾನ ಅಂದ್ರೆ ಬಹಳ ವಿಸ್ತಾರವಾದ ಸಂವಿಧಾನವನ್ನು ಭಾರತ ಕೊಟ್ಟಿದ್ದಾರೆ. ವಿಶಾಲವಾದ ವಿಸ್ತಾರವಾದ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಚರ್ಚೆ ಮಾಡಿ ತಮ್ಮ ನೋವು ದಲಿವುಗಳನ್ನ ಅದನ್ನ ಹಂಚು ಮತ್ತು ದೀನ ದಲಿತರ ಮತ್ತು ಎಲ್ಲ ಮುಖಂಡರ ಎಲ್ಲ ಸಮಾಜದ ಒಂದು ಕಸರುಗಳನ್ನ ಆ ಒಂದು ಸಂವಿಧಾನದಲ್ಲಿ ತಿದ್ದು ಹೋಗಿದ್ದಾರೆ, ತಂದು ಹೋಗಿದ್ದಾರೆ ಅಂದ್ರೆ ನಾವು ನಿಜಕ್ಕೂ ಮೆಚ್ಚಬೇಕಾಗುತ್ತೆ. ಇವತ್ತೆಲ್ಲ ಈ ಸಭೆಯಲ್ಲಿ ರಾಜಬೀದಿಯಲ್ಲಿ ಧೈರ್ಯವಾಗಿ ಬಿಳಿ ಬಟ್ಟೆ ಹಾಕೊಂಡು ಹೋರಾಡ್ತೀವಿ ಅಂದ್ರೆ ಯಾರಿಂದ ಅಂದ್ರೆ ಆ ಮಹಾನುಭಾವ ಮಾನವತಾವಾದಿ ಸಂವಿಧಾನ ಶಿಲ್ಪಿ ರಾಷ್ಟ್ರದ ನಾಯಕ ಮತ್ತೆ ಈ ಒಂದು ದೀನ ದಲಿತರ ಮುಂಚೂಣಿ ನಾಯಕ ಆದಂತಹ ಕಾಂಗ್ರೆಸ್ ಮುಖಂಡ ಪ್ರಸನ್ನ ಕುಮಾರ್ ಮಾತನಾಡಿ, ಭಾರತ ದೇಶದ ಸಂವಿಧಾನವನ್ನ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಿ ಮೆಚ್ಚುಗೆಗೆ ಪಾತ್ರವಾಗಿರಲು ಮುಖ್ಯ ಕಾರಣಕರ್ತರೇ ಅಂಬೇಡ್ಕರ್ ಆಗಿದ್ದಾರೆ. ಸುಮಾರು 250 ವರ್ಷಗಳಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಬುದ್ದಿವಂತ ವ್ಯಕ್ತಿ ಎಂದು ಲಂಡನ್ನ ವಿಶ್ವವಿದ್ಯಾಲಯ ಮಾಹಿತಿಯನ್ನ ನೀಡಿದೆ. ಅಂತಹ ವ್ಯಕ್ತಿಯನ್ನ ನಮ್ಮ ದೇಶದವರು ಎಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆಯಾಗುತ್ತದೆ. ಇಂತಹ ಮೇರು ವ್ಯಕ್ತಿಯನ್ನ ಹೊಂದಿರುವ ಅಂಬೇಡ್ಕರ್ ಅವರ ಕೊಡುಗೆಗಳನ್ನ ನಾವು ಪಾಲಿಸಿ ಉಳಿಸಬೇಕಾಗಿದೆ. ಪ್ರಪಂಚಕ್ಕೆ ಮಾದರಿಯಾಗುವಂತಹ ಸಂವಿಧಾನವನ್ನ ನೀಡಿ ಭಾರತದಲ್ಲಿ ಹಿಂದುಳಿದ ವರ್ಗಗಳಿಗೆ ಆಶಾಕಿರಣವಾಗಿದ್ದಾರೆ ಎಂದು ತಿಳಿಸಿದ್ರು. ಸಂವಿಧಾನ ಶಿಲ್ಪಿ ಅಂತಂದ್ರು. ಇಡೀ ಪ್ರಪಂಚದಲ್ಲಿ ಸಂವಿಧಾನ ಅಂದ್ರೆ ಬಹಳ ವಿಸ್ತಾರವಾದ ಸಂವಿಧಾನವನ್ನು ಭಾರತ ಕೊಟ್ಟಿದ್ದಾರೆ. ವಿಶಾಲವಾದ ವಿಸ್ತಾರವಾದ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಚರ್ಚೆ ಮಾಡಿ ತಮ್ಮ ನೋವು ದಲಿವುಗಳನ್ನ ಅದನ್ನ ಹಂಚು ಮತ್ತು ದೀನ ದಲಿತರ ಮತ್ತು ಎಲ್ಲ ಮುಖಂಡರ ಎಲ್ಲ ಸಮಾಜದ ಒಂದು ಕಸರುಗಳನ್ನ ಆ ಒಂದು ಸಂವಿಧಾನದಲ್ಲಿ ತಿದ್ದು ಹೋಗಿದ್ದಾರೆ, ತಂದು ಹೋಗಿದ್ದಾರೆ ಅಂದ್ರೆ ನಾವು ನಿಜಕ್ಕೂ ಮೆಚ್ಚಬೇಕಾಗುತ್ತೆ. ಇವತ್ತೆಲ್ಲ ಈ ಸಭೆಯಲ್ಲಿ ರಾಜಬೀದಿಯಲ್ಲಿ ಧೈರ್ಯವಾಗಿ ಬಿಳಿ ಬಟ್ಟೆ ಹಾಕೊಂಡು ಹೋರಾಡ್ತೀವಿ ಅಂದ್ರೆ ಯಾರಿಂದ ಅಂದ್ರೆ ಆ ಮಹಾನುಭಾವ ಮಾನವತಾವಾದಿ ಸಂವಿಧಾನ ಶಿಲ್ಪಿ ರಾಷ್ಟ್ರದ ನಾಯಕ ಮತ್ತೆ ಈ ಒಂದು ದೀನ ದಲಿತರ ಮುಂಚೂಣಿ ನಾಯಕ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಎಸ್ಪಿ ಘಟಕದ ಉಪಾಧ್ಯಕ್ಷ ಹನುಮಂತರಾಯಪ್ಪ, ಮದ್ಯಪಾನ ಸಂಯಮ ಮಂಡಳಿ ಮಾಜಿ ಅಧ್ಯಕ್ಷ ರಂಗಸ್ವಾಮಯ್ಯ, ನಿಟ್ಟೂರು ಶಂಕರಾನಂದ, ಭರತ್ಗೌಡ, ಯೋಗೇಶ್, ಶಿವಣ್ಣ, ಕೆಂಪಣ್ಣ, ಜಯರಾಮ್ಗೌಡ, ದಲಿತ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ತಿಪಟೂರಿನಲ್ಲಿ ವಿವಿಧ ಸಂಘಟನೆಗಳು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನವನ್ನು ಆಚರಿಸಿದರು. ತಿಪಟೂರಿನಲ್ಲಿ ಡಾ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಆಚರಿಸಲಾಯಿತು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸಿಬಿ ಶಶಿಧರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ವಿಶ್ವದ ಶ್ರೇಷ್ಠ ಸಂವಿಧಾನ ರಚಿಸಿದ ಡಾ ಅಂಬೇಡ್ಕರ್ ದೇಶಕ್ಕೆ ಶ್ರೇಷ್ಠ ಕೊಡುಗೆ ನೀಡಿದರು ಎಂದು ಶ್ಲಾಘಿಸಿದರು. ಅಂಬೇಡ್ಕರ್, ಗಾಂಧೀಜಿ, ಬಸವಣ್ಣ, ಗೌತಮ ಬುದ್ಧ ಚಿಂತನೆಗಳು ಸ್ವಾಭಿಮಾನದ ಬದುಕಿಗೆ ಮಾರ್ಗದರ್ಶನವಾಗಿವೆ ಎಂದರು. ತಾಲೂಕು ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಹೊನ್ನಪ್ಪ, ಮುಖಂಡರಾದ ಕೊಪ್ಪಳ್ ರಂಗಸ್ವಾಮಿ, ಈಚನೂರು ಮಹದೇವ್, ಟಿಕೆ ಕುಮಾರ್, ವೈನ್ಸ್ ಬಸವರಾಜು, ರಘು, ಕೃಷ್ಣಮೂರ್ತಿ ಮೊದಲಾದವರು ಭಾಗವಹಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ತಿಂಗಳ 10ರಂದು ಮಧುಗಿರಿಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ.
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ತಿಂಗಳ 10ರಂದು ಮಧುಗಿರಿಗೆ ಆಗಮಿಸಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಶಾಸಕ ಕೆಎನ್ ರಾಜಣ್ಣ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್, ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಮೊದಲಾದವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅಂದು ಬೆಳಗ್ಗೆ 10:30ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಮೂಲಕ ಆಗಮಿಸಲಿದ್ದಾರೆ. ನಂತರ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಪುರಸಭೆಯ ಆಡಳಿತ ಕಚೇರಿಯನ್ನು ಉದ್ಘಾಟಿಸಲಿದ್ದಾರೆ. ಶಿಕ್ಷಕರ ಭವನದ ವಾಣಿಜ್ಯ ಮಳಿಗೆ ಉದ್ಘಾಟಿಸಿದ ನಂತರ ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವರು. ಇದಾದ ನಂತರ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುವ 101 ಜೋಡಿಗಳ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಲಿದ್ದಾರೆ. ನಂತರದ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡು ಫಲಾನುಭವಿಗಳಿಗೆ ವಿವಿಧ ಸವಲತ್ತು ವಿತರಿಸುವರು. ಮುಖ್ಯಮಂತ್ರಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಗತ್ಯ ಸಿದ್ಧತಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ತುಮಕೂರಿನಲ್ಲಿ ಇದೇ 10ರಂದು ಜೆಡಿಎಸ್ನ ರಾಜ್ಯ ಮಟ್ಟದ ಅಲ್ಪಸಂಖ್ಯಾತರ ಸಮಾವೇಶವನ್ನು ಏರ್ಪಡಿಸಲಾಗಿದೆ. 100,000 ಜನ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಹೇಳಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ನಿಂದ 5 ತಿಂಗಳ 10ರಂದು ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಅಲ್ಪಸಂಖ್ಯಾತರ ಸಮಾವೇಶ ಏರ್ಪಾಟಾಗಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆಯುವ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು, ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಪ್ರಮುಖ ನಾಯಕರು ಭಾಗವಹಿಸುವರು ಎಂದು ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಜೆಡಿಎಸ್ ಅಲ್ಪಸಂಖ್ಯಾತರ ಪರವಿದೆ ಎಂಬುದನ್ನು ಪ್ರತಿಪಾದಿಸಲು ಆ ಸಮುದಾಯಕ್ಕೆ ದೇವೇಗೌಡರು ಪ್ರತಿನಿಧಿಯಾಗಿದ್ದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಜಾರಿಗೆ ತಂದ ಕಾರ್ಯಕ್ರಮಗಳನ್ನು ತಿಳಿಸಲು ಸಮಾವೇಶ ಏರ್ಪಾಟಾಗಿದೆ. ರಾಜ್ಯಾದ್ಯಂತ 1 ಲಕ್ಷಕ್ಕೂ ಮೀರಿ ಅಲ್ಪಸಂಖ್ಯಾತರು ಪಾಲ್ಗೊಳ್ಳಲಿದ್ದಾರೆ ಎಂದರು. ತುಮಕೂರು ಗ್ರಾಮಾಂತರ ಕ್ಷೇತ್ರವೊಂದರಲ್ಲಿಯೇ ಸುಮಾರು 6,000 ಅಲ್ಪಸಂಖ್ಯಾತರು ಭಾಗವಹಿಸುವರು. ಅವರು ಬಂದು ಹೋಗಲು 100 ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಗೌರಿಶಂಕರ್ ಹೇಳಿದರು. ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ತಂದು ಎಚ್ಡಿ ಕುಮಾರಸ್ವಾಮಿಯವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಲು ರಾಜ್ಯದೆಲ್ಲೆಡೆ ಪಕ್ಷದ ಪರ ಒಲವು ವ್ಯಕ್ತವಾಗಿದೆ. ಹಲವು ನಾಯಕರು ಮನೆ ಮನೆಗೆ ಕುಮಾರಣ್ಣ ಪ್ರಚಾರ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ತಾವು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಳೆದ 49 ದಿನಗಳಿಂದ 200 ಹಳ್ಳಿಗಳಲ್ಲಿ ಪ್ರತಿ ಮನೆಗೂ ಭೇಟಿ ನೀಡಿ ಜೆಡಿಎಸ್ ಕಾರ್ಯಕ್ರಮ ಪ್ರಚಾರ ಮಾಡಿದ್ದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕೆಂದು ಜನರೇ ಬಯಸಿದ್ದಾರೆ ಎಂದರು. ಮನೆ ಮನೆಗೆ ಕುಮಾರಣ್ಣ ಕಾರ್ಯಕ್ರಮದ ವೇಳೆ ಪ್ರಚಾರದ ಜೊತೆಗೆ ಆಯಾ ಗ್ರಾಮಗಳ ಗ್ರಾಮಸ್ಥರ ಸಮಸ್ಯೆಗಳನ್ನು ಪಟ್ಟಿ ಮಾಡಲಾಗುತ್ತಿದೆ. ಜೆಡಿಎಸ್ ಅಧಿಕಾರಕ್ಕೆ ಬಂದ ನಂತರ ಆ ಸಮಸ್ಯೆ ಪರಿಹಾರ ಮಾಡಲಾಗುವುದು ಎಂದು ಗೌರಿಶಂಕರ್ ಹೇಳಿದರು. ವಿಶೇಷವಾಗಿ ನಮ್ಮ ರಾಷ್ಟ್ರ ಅಧ್ಯಕ್ಷ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣ ಅವರು ಅವರ ಆದೇಶದಿಂದ ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಸನ್ಮಾನ್ಯ ಬಿ ಎಂ ಭಾರತ್ ಅವರು, ಅದೇ ರೀತಿ ನಮ್ಮ ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಸನ್ಮಾನ್ಯ ಮೈ ಅಲ್ತಾಫ್ ಅವರು, ಅದೇ ರೀತಿ ಸಫುಲ್ಲಾ ಖಾನ್ ಸಾಹೇಬರು, ಮತ್ತೆ ಈ ಜಿಲ್ಲೆಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸನ್ಮಾನ್ಯ ಇಕ್ಬಾಲ್ ಅಹ್ಮದ್, ಇವರೆಲ್ಲರೂ ಆದೇಶದಂತೆ ಒಂದು ಐತಿಹಾಸಿಕವಾದಂತಹ ಒಂದು ಬೃಹತ್ ರಾಜ್ಯ ಮಟ್ಟದ ಅಲ್ಪಸಂಖ್ಯಾತರ ಬೃಹತ್ ಸಮಾವೇಶ ಮಾಡಬೇಕು ಅಂತೇಳಿ ನಮಗೊಂದು ಆದೇಶ ಬಂದಿದೆ. ಈ ಆದೇಶದ ಅನ್ವಯ ಇವತ್ತು ನಾವೊಂದು ಪತ್ರಿಕಾಗೋಷ್ಠಿಯನ್ನು ಕಂಡುಬಿಟ್ಟು ನಮ್ಮ ಗ್ರಾಮಾಂತರ ಕೊಟ್ಟಂತ ಎಲ್ಲ ನಮ್ಮ ಅಲ್ಪಸಂಖ್ಯಾತರಿಗೆ ಇವತ್ತು ನಾವು ಮನವಿ ಮಾಡಿದ್ದೇನೆ. ಈ ಒಂದು ಐತಿಹಾಸಿಕ ಸಮಾವೇಶಕ್ಕೆ ಕನಿಷ್ಠ ನನ್ನ ಅಭಿಪ್ರಾಯದಲ್ಲಿ 1.5 ಲಕ್ಷಕ್ಕೂ ಹೆಚ್ಚಿನ ಸೇರುವಂತಹ ಸಾಧ್ಯತೆ ಗಳಿಸಿದೆ. ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ನಮ್ಮ ಅಲ್ಪಸಂಖ್ಯಾತ ಜನರು ಬರುವಂತಹ ಸಾಧ್ಯತೆಗಳಿವೆ. ನನ್ನ ಅಭಿಪ್ರಾಯ ಒಂದು 1.5 ಲಕ್ಷ ಜನ ಆಗಮಿಸುವಂಥದ್ದು. ಇದು ಇತಿಹಾಸದಲ್ಲೇ ಸುಮಾರು ವರ್ಷಗಳಿಂದ ನಾವು ತಗೊಂಡ್ರೆ ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ಅಂತ ನಾವು ಕೂಡ ಭಾವಿಸ್ತೇವೆ. ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಇಕ್ಬಾಲ್ ಅಹಮದ್, ಮುಖಂಡರಾದ ಆರ್ಸಿ ಅಂಜುನಪ್ಪ, ಸುಲ್ತಾನ್ ಅಹಮದ್, ಡಾ ಇಮ್ತಿಯಾಜ್ ಅಹಮದ್, ಬೆಳ್ಳಿ ಲೋಕೇಶ್, ಕೆಂಪರಾಜು ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿನ ಪಾಲಿಕೆ ಆವರಣದಲ್ಲೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಸಾಧನೆಯನ್ನು ಸ್ಮರಿಸಲಾಯಿತು. ತುಮಕೂರಿನ ಮಹಾನಗರ ಪಾಲಿಕೆ ಕಚೇರಿ ಬಳಿ ಡಾ ಬಿಆರ್ ಅಂಬೇಡ್ಕರ್ ಅವರ 61ನೇ ಪರಿನಿರ್ವಾಣ ದಿನ ಆಚರಿಸಲಾಯಿತು. ಅಂಬೇಡ್ಕರ್ ಅವರ ಬೃಹತ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು.
ಈ ವೇಳೆ ಟೂಡಾ ಸದಸ್ಯ ಆಟೋ ರಾಜು ಮಾತನಾಡಿ, ಅಂಬೇಡ್ಕರ್ ಅವರು ಇಡೀ ಜಗತ್ತೇ ಮೆಚ್ಚುವಂತಹ ಸಂವಿಧಾನ ರಚಿಸಿದ್ದಾರೆ. ದಲಿತರು ಹಿಂದುಳಿದವರ ಏಳಿಗೆಗೆ ಅವರು ಮಾಡಿದ ಹೋರಾಟ ಅನನ್ಯ ಎಂದರು. ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಬಿಜೆಪಿ ನಾಯಕರು ಸಲ್ಲದ ಮಾತುಗಳನ್ನಾಡುತ್ತಿದ್ದಾರೆ. ಯಾರಿಂದಲೂ ಸಂವಿಧಾನ ತಿರುಚಲು ಆಗಲ್ಲ. ಗೋಮತ ಸುದಾನ್ ಪ್ರತಾಪ್ ಸಿಂಹ ಅವರು ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಎಂದರು. ಸಂವಿಧಾನವನ್ನು ಯಾರು ತಿರ್ಚಕ್ಕಾಗಲ್ಲ. ನಮಗೂ ಗೊತ್ತಿದ್ದಂಗೆ ಯಾಕೆ ಪುಣ್ಯಾತ್ಮ ಇನ್ನೊಬ್ಬ ಹುಟ್ಟಿ ಬಂದು ತಿರ್ಚಕ್ಕಾಗಲ್ಲ. ಕಾರಣ ಯಾಕೆಂದ್ರೆ ಅವತ್ತು ಸಂವಿಧಾನ ಬರೀಬೇಕಾದ್ರೆ ಈ ತರ ಬರೆಯಕ್ಕೆ ಭಾರಿ ಇದಿತ್ತು. ಆದಿಂದಲೇ ಹಂಗೆ ಬರೆದವ್ರೆ ಅಂದ್ರೆ ಇವತ್ತು ನಾವು ಯೋಚನೆ ಮಾಡಬೇಕು. ಸಂವಿಧಾನ ತಿರುಸ್ತೀವಿ ಅಂದ್ರೆ ಆ ಪರಿಣಾಮ ಮೊನ್ನೆ ಮಧುಸೂದನ್ ಅವರು ಮೊನ್ನೆ ಮೈಸೂರಲ್ಲೆಲ್ಲ ಟಿವಿಲಿ ಮಾತಾಡ್ತಿದ್ರು, ಅವ್ರು ಭಾರಿ ಬೆಲೆ ತರಬೇಕಾಗ್ತಿತ್ತು. ಬಿಜೆಪಿ ಅವ್ರು ತಿಳ್ಕೊಂಡ್ಬಿಟ್ಟಾರೆ ಅಂದ್ರೆ ನಾವು ಮಾಡಿದ್ದೆ ಸರಿ, ನಾವು ಹೇಳಿದ್ದೆ ಸರಿ ಅಂತಾರೆ. ಮೊನ್ನೆ ಲೋಕಸಭಾ ಸದಸ್ಯರಂತ ಮೈಸೂರಿನವರು, ಅವ್ರ ಕಾನೂನು ಬಗ್ಗೆ ಏನೈತೆ ಅಂತಾನೆ ಗೊತ್ತಿಲ್ಲ. ಅವ್ರು ನ್ಯಾಯವಾಗಿ ಹೇಳಬೇಕು ಅಂದ್ರೆ ಕಾನೂನು ಏನು ಅನ್ನೋದು, ನಾನು ಪೇಪರ್ ಅನ್ನೋದು ಒಂದು ದುರಾಂಕಾರ ಬಿಟ್ಟರೆ ಇನ್ನೇನಿಲ್ಲ ಅವ್ರಿಗೆ. ನಾನ್ ಪೇಪರ್ ಏನಂದ್ರೆ ಏನೋ ಯುವಕ ಅಂತ ಗೆಲ್ಸಿದ್ರೆ ಹೊರತು ಇಲ್ಲಾಂದ್ರೆ ಅವನು ಭಾರಿ ಕಷ್ಟ ಆಗೋದು ಫಸ್ಟ್. ದಲಿತ ಮುಖಂಡ ಬಿ ರಾಮಯ್ಯ ಮಾತನಾಡಿ, ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ಸರ್ಕಾರಗಳು ಅಂಬೇಡ್ಕರ್ನ ವಿರೋಧಿಸತಕ್ಕಂಥ ಏನು ಇಂದು ಸಂಘಟನೆಗಳು, ಅವ್ರು ಏನಾರು ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಕಾಳಜಿ ಏನಾರು ಇದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಶತಮಾನ ದಿನೋತ್ಸವವನ್ನು ಕಚೇರಿಗಳಲ್ಲಿ ಆಚರಣೆ ಮಾಡಬೇಕು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಅವರು ಆಚರಣೆ ಮಾಡಬೇಕು. ಮುಖಂಡರಾದ ನಿಧಿ ಕುಮಾರ್, ಸೋಮಶೇಖರ್, ಹರೀಶ್, ಸಿದ್ದರಾಜು, ವೆಂಕಟೇಶ್ ಇತರರು ಇದ್ದರು. ಶಿಡ್ಲಘಟ್ಟದಲ್ಲಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಶಿಡ್ಲಘಟ್ಟ ನಗರದ ಡಾಲ್ಫಿನ್ ವಿದ್ಯಾಸಂಸ್ಥೆಯಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ನಡೆಯಿತು. ಶಾಸಕ ರಾಜಣ್ಣ ಮಾತನಾಡಿ, ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಖರೀದಿಸಿದಲ್ಲಿ ಶೇಕಡರಷ್ಟು ಹಣ ನಮ್ಮ ಭಾಗದ ರೈತರಿಗೆ ತಲುಪುತ್ತದೆ. ಇದರಿಂದ ನಮ್ಮ ರೈತರನ್ನ ಬಲಪಡಿಸುವಂತಾಗುತ್ತದೆ, ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಣೆಯಾಗುತ್ತದೆ. ನಂದಿನಿ 65 ವಿವಿಧ ಶ್ರೇಣಿಯ ಶ್ರೇಷ್ಠ ಮಟ್ಟದ ಉತ್ಪನ್ನಗಳನ್ನು ತಯಾರಿಸುತ್ತಿದೆ. ನಮ್ಮ ದೇಶದ ಗಡಿ ಕಾಯುತ್ತಿರುವ ಸೈನಿಕರಿಗೂ ನಂದಿನಿ ಹಾಲಿನ ಉತ್ಪನ್ನಗಳೇ ಸರಬರಾಜಾಗುತ್ತಿವೆ ಎಂದು ಹೇಳಿದರು. ಕೊಚ್ಚಿಮೂಲ್ ನಿರ್ದೇಶಕ ಬಂಕ್ ಮುನಿಯಪ್ಪ ಮಾತನಾಡಿ, ತಾಲೂಕಿನ 48 ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ, ಸಂಗೀತ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ. ತಾಲೂಕು ಮಟ್ಟದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಕೋಲಾರದಲ್ಲಿ ಸ್ಪರ್ಧೆಯನ್ನ ನಡೆಸಲಾಗುವುದು. ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನಕ್ಕೆ 5,000 ರೂಪಾಯಿ, ದ್ವಿತೀಯ ಸ್ಥಾನಕ್ಕೆ 3,000 ರೂಪಾಯಿ, ತೃತೀಯ ಸ್ಥಾನಕ್ಕೆ 2,000 ರೂಪಾಯಿಗಳನ್ನು ಹಾಗೂ 10 ಮಂದಿಗೆ ಸಮಾಧಾನಕರ ಬಹುಮಾನಗಳನ್ನು ವೈಯಕ್ತಿಕವಾಗಿ ನೀಡುವುದಾಗಿ ಹೇಳಿದರು. ನಂದಿನಿಯ ಉತ್ಪನ್ನಗಳು ಮತ್ತು ನಂದಿನಿಯ ಹಾಲಿನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತಾರೆ. ನಾಳೆ ನೀವು ಹೋಗಿ ನಿಮ್ಮ ತಂದೆ ತಾಯಿ ಹತ್ರ, ನಿಮ್ಮ ಅಣ್ಣ ತಮ್ಮನ ಹತ್ರ, ನಿಮ್ಮ ಅಕ್ಕತಂಗಿ ಹತ್ರ, ನಾವಿದ್ದ ಸ್ಪರ್ಧೆ ಹೋಗಿದ್ವಿ ಚಿಕ್ಕಬಳ್ಳಾಪುರ ಕೋಲಾರ ಹಾಲು ಕೂಟದಲ್ಲಿ ಅತ್ಯಂತ ಉತ್ತಮವಾದ ಗುಣಮಟ್ಟದ ಹಾಲನ್ನು ವಿತರಣೆ ಮಾಡ್ತಾರೆ, ಶುದ್ಧವಾದ ಹಾಲನ್ನು ಕೊಡ್ತಾರೆ, ಶುದ್ಧವಾದ ಉತ್ಪನ್ನ ಕೊಡ್ತಾರೆ. ನಮಗೂ ಕೂಡ ಅದರ ಉತ್ಪನ್ನ ಕೊಟ್ಟಿದ್ದಾರೆ ಅಂತ ನೀವು ಹೇಳಿದ್ರೆ ನೀವು ನಿಮ್ಮ ತಂದೆ ತಾಯಿ ಮೇಲೆ, ನಿಮ್ಮ ಮನೆ ಕುಟುಂಬದ ಮೇಲೆ ಪರಿವರ್ತನೆ ಮಾಡಿ ಖಾಸಗಿ ಅಥವಾ ಕಳಪೆ ಅಥವಾ ಶುದ್ಧ ಇಲ್ಲದ ಹಾಲು ಉತ್ಪನ್ನವನ್ನು ತಗೋಬೇಡ್ರಿ, ಉತ್ತಮವಾದ ಗುಣಮಟ್ಟದ. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆ ಲಕ್ಷ್ಮೀನಾರಾಯಣ ರೆಡ್ಡಿ, ಉಪಾಧ್ಯಕ್ಷ ಹೆಚ್ ನರಸಿಂಹಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯೆ ತನುಜಾರಘು, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ ಬಾಬು, ಡಾಲ್ಫಿನ್ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್, ನಂದಿನಿ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕ ಲಕ್ಷ್ಮೀಪ್ರಸಾದ್ ಯಾದವ್, ಕೊಚ್ಚಿಮೂಲ್ ಉಪವ್ಯವಸ್ಥಾಪಕರಾದ ಬಿಎಸ್ ಹನುಮಂತರಾವ್, ಲಕ್ಷ್ಮೀನಾರಾಯಣ್, ಶಿಕ್ಷಣ ಸಂಯೋಜಕ ಲಕ್ಷ್ಮೀ ನರಸಿಂಹಗೌಡ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ರೈತನ ಮಗನಾದ ಡಿಕೆ ಶಿವಕುಮಾರ್ ಅಪಾರ ಸಂಪತ್ತನ್ನು ಗಳಿಸಿದ್ದು ಹೇಗೆ ಎಂದು ಕುಣಿಗಲ್ನಲ್ಲಿ ಜೆಡಿಎಸ್ ಮುಖಂಡ ಡಾ ರವಿ ಪ್ರಶ್ನಿಸಿದ್ದಾರೆ. ರೈತರು ಆರ್ಥಿಕ ಸ್ವಾವಲಂಬನೆ ಮಾಡಿಕೊಳ್ಳಲಾಗದೆ ನೇಣಿಗೆ ಶರಣಾಗುತ್ತಿರುವ ಇಂದಿನ ದಿನಗಳಲ್ಲಿ ಸಾಮಾನ್ಯ ರೈತನ ಮಗನಾಗಿ ಐಟಿ ದಾಳಿಗೆ ಒಳಗಾಗುವಷ್ಟು ಸಂಪತ್ತು ಮಾಡಿರುವ ಮರ್ಮ ಗೊತ್ತಿರುವ ಡಿಕೆಶಿ ಅವರನ್ನ ರೈತರ ಅಭಿವೃದ್ಧಿ ಖಾತೆ ಸಚಿವರನ್ನಾಗಿ ಸಿಎಂ ಮಾಡಲಿ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾ ಬಿಎನ್ ರವಿ ತಿಳಿಸಿದರು.
ಕುಣಿಗಲ್ ತಾಲೂಕಿನ ಗವಿಮಠ ಗ್ರಾಮದ ಖಾಸಗಿ ಸಮುದಾಯವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಸಬಾ ಹೋಬಳಿ ಜೆಡಿಎಸ್ ಮುಖಂಡರ ಸಮಾವೇಶದಲ್ಲಿ ಮಾತನಾಡಿ, ರೈತರ ಹೆಸರೇಳಿಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ರೈತರ ಏಳಿಗೆಗೆ ಯಾವುದೇ ಕಾರ್ಯಕ್ರಮ ಕೊಡುತ್ತಿಲ್ಲ. ಸಾಮಾನ್ಯ ರೈತರ ಮಗನಾಗಿದ್ದ ಡಿಕೆ ಶಿವಕುಮಾರ್ ಆರೇಳು ದಿನ ಐಟಿ ದಾಳಿಗೆ ಒಳಗಾಗುತ್ತಾರೆ ಎಂದರೆ ಇವರ ಸಂಪತ್ತು ಎಷ್ಟಿದೆ ಎಂಬುದನ್ನ ಯೋಚಿಸಿ. ಇವರಿಗೆ ಇಂಧನ ಖಾತೆ ಬದಲಿಗೆ ರೈತರ ಅಭಿವೃದ್ಧಿ ಖಾತೆ ಸಚಿವರನ್ನಾಗಿ ಮಾಡಿದರೆ ರೈತರು ಆರ್ಥಿಕ ಸ್ವಾವಲಂಬಿಗಳಾಗುತ್ತಿದ್ದಾರೇನು ಎಂದು ವ್ಯಂಗ್ಯ ಮಾಡಿದ್ರು. ಯುವ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಮಾತನಾಡಿ, ಕೈಪಾಳಿಯಾದ ಮುಖಂಡ ಡಾ ರಂಗನಾಥ್ ಜೆಡಿಎಸ್ ನಿಷ್ಠಾವಂತ ಕಾರ್ಯಕರ್ತನನ್ನ ಪಕ್ಷಕ್ಕೆ ಸೆಳೆಯುವ ನಿಟ್ಟನಲ್ಲಿ ಪೊಲೀಸರನ್ನ ಬಳಸಿಕೊಂಡು ರೌಡಿ ಲಿಸ್ಟ್ ಪ್ರಾರಂಭಿಸುವುದು ಸೇರಿದಂತೆ ಕಾರ್ಯಕರ್ತರನ್ನ ಬೆದರಿಸಿ ಹೊಡೆಯುವ ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಇದಕ್ಕೆ ಕುಮ್ಮಕ್ಕು ನೀಡುವಂತೆ ಕುಣಿಗಲ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕೈಪಾಳಿಯಾದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಜೆಡಿಎಸ್ ಮುಖಂಡರು ಸುಮ್ಮನೆ ಕೂರಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ರು. ಯೋಗ್ಯತೆ ಏನಂತ ರಂಗ ಕೊಟ್ಟಿದೆ, ಯಾವ ಒಬ್ಬರು ಅಧಿಕಾರಿ ಕಂಪ್ಲೇಂಟ್ ಕೊಟ್ಟಿದ್ದ ಎದುರುಕೊಂಡು ಕಾರ್ಯಕ್ರಮ ಮಟ್ಟಕ್ಕೆ ಓದುತ್ತೋದು ಜನರು ಸೇವೆ ಮಾಡಕ ಮಾಡ್ತಾರೆ ಅನ್ನೋದು ಯೋಚನೆ ಮಾಡ್ಬೇಕಾಗುತ್ತೆ. ನಿನ್ಗೆ ಭಯ ಇರಬೇಕಾದ್ರಿಂದ ಅಮಾಯಕಿ ರೋಡ್ ರಿಸ್ಕ್ ಮಾಡಿಸ್ತೀನಿ ಅದು ಮಾಡ್ತೀನಿ ಪಾಟಿಸಬೇಕು. ಬಹಳ ಜನ ದುಃಖಿಗಳು ಕೇಳ್ತಾ ಇದ್ದೇವೆ, ನಾವು ಕಟ್ಟೆ ಕಡೆಯಲ್ಲಿ ನೋಡ್ತಾ ಇದ್ದೇವೆ ಎಷ್ಟು ಬರ್ಬೇಕು ಬರ್ತೀವಿ ತೀರಾ ಬದುಕಬೇಕು ನನಗೆ ಗೊತ್ತಿದೆ, ಬಟ್ ನಾವು ಬದುಕಿಕೊಳ್ತೀವಿ. ಇದನ್ನ ಈ ಧಕ್ಕೆ ಆಗೋದನ್ನ ಈ ಕರ್ಪುರ ವ್ಯವಸ್ಥೆ ಈ ತರತ್ತ ಕೊಡ್ಬೇಕಾಗುತ್ತೆ. ಇದೇ ರೀತಿ ಮುಂದುವರಿಸಿದ್ರೆ ನಿಮ್ ಕಾರ್ಯಕರ್ತರು ಮುಟ್ಟಲ್ಲ ದೇವರು ನಿಮ್ಮನ್ನೇ ಮುಟ್ಟಬೇಕಾಗುತ್ತೆ. ನೇರ ರಂಗನಾಥ್ ವೇದಿಕೆ ಮುಖಾಂತರ ಹೇಳಿದ್ರೆ ಸಮಾಜ ಹುಡುಗರು ಪಕ್ಷಕ್ಕೆ ಹೋರಾಟ ಮಾಡುವಂತ ಏನಾದ್ರು ಹೊಂದಿದ್ದಿರ್ತಾರೆ ಗೊತ್ತಿದೆ. ಈ ವಿಚಾರವಾಗಿ ನಾನು ಬಾಳೆಗೊಳ್ಳಿ ಮಾತಾಡಿದ್ದೀನಿ. ಪೊಲೀಸ್ ಅಧಿಕಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನಾದ್ರು ಈ ವಿಚಾರದಲ್ಲಿ ಅವ್ರಿಗೇನಾದ್ರು ಮಾನ್ಯತೆ ಕೊಟ್ರೆ ನಾಳೆ ನೀವು ಪೊಲೀಸ್ ಸ್ಟೇಷನ್ ಕೂತ್ಕೊಳ್ಳಿಕ್ಕೆ ಅವಕಾಶ ಯಾರು ಕೊಡಲ್ಲ. ಮುಖ್ಯ ಆಗ್ಬೇಕಾಗುತ್ತೆ. ಈ ತಾಲೂಕಿನಲ್ಲಿ ಜೆಡಿಎಸ್ ಶಕ್ತಿಯನ್ನು 90% ತೋರಿಸ್ಕೊಟ್ಟಿದ್ದಾರೆ. ಶಿವಣ್ಣ ಮಾತಾಡ್ಬೇಕಾದ್ರೆ ಹೇಳಿದ್ರು 90% ಜೆಡಿಎಸ್ ಶಕ್ತಿಯನ್ನು ಚಾಲಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಅವತ್ತು ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಒಂದು ಕೃತ್ಯವಾಗಿ ಕೈ ಹಾಕೋದು ಬೇಡ, ಪರಿಣಾಮ ನೆಟ್ಟಿಗಿರಲ್ಲ ಅಂತ ನೇರವಾಗಿ ಡಾಕ್ಟರ್ ರಂಗನಾಥ್ ನಾನು ವಾದಿ ಮಾತಾಡ್ತೀನಿ ವೇದಿಕೆ ಮುಖಾಂತರ. ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಲ್ ಹರೀಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಮಾಜಿ ಅಧ್ಯಕ್ಷ ಚಿಕ್ಕಣ್ಣ, ಪ್ರಮುಖರಾದ ಪ್ರಕಾಶ್, ಶೇಷ, ರಮೇಶ್ ಇತರರು ಇದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.